ಸರಿ ಇದು ಜ್ಯೂಸ್ ಮಾಡ್ಕೊಂಡ್ರೆ ನೀವು ಒಂದ್ ಸ್ವಲ್ಪ ಇದನ್ನ ಹಾಕ್ಬಿಟ್ಟು ಮಿಕ್ಸಿ ನಲ್ಲಿ ಒಂದ್ ಸ್ಪೂನ್ ಅಷ್ಟು ಹಾಲು ಒಂದ್ ಏಲಕ್ಕಿ ಕಾಯಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರೆ ನೀವೆಲ್ಲೂ ಜ್ಯೂಸ್ ಇದನ್ನ ಟೇಸ್ಟ್ ಮಾಡಿರಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಸರ್ ಇದು ಒಂದ್ ಸರಿ ಟ್ರೈ ಮಾಡಿ ಮಾಡ್ರಿ ಕಾಬಟ್ಟೆ ಬಿಟ್ಬಿಟ್ಟಿದೆ ಪಕ್ಷಿಗಳೆಲ್ಲ ತಿಂತಾವ್ ಸರ್ ತುಂಬಾ ಹ್ಮ್ ಪಕ್ಷಿಗಳು ಅವು ತಿನ್ಬೇಕು ಸರ್ ಮೇನ್ ಆಗಿ ನಮ್ಗೆ ತಿಂದ್ರೆ ನಮ್ಗೂ ಒಂಥರಾ ಖುಷಿ ಸರ್ ಅದು. ಚಿಕ್ಕ ಗಿಡದಲ್ಲಿ ಒಂದೂವರೆ ವರ್ಷದಲ್ಲಿ ಇಷ್ಟು ಚಿಕ್ಕ ಗಿಡದಲ್ಲಿ ಕಾಯಿ ಬರುತ್ತೆ ಅಂತಾರಲ್ಲ ಈ ತಳಿ ವೈಶಿಷ್ಟ್ಯನೇ ಅಷ್ಟು ಸರ್ ಇದು ಕಮರ್ಷಿಯಲ್ ಆಗಿ ಮಾಡಿದ್ರೆ ರೈತರಿಗೆ ಬಹಳ ಅನುಕೂಲ ಇದೆ ಸರ್ ಇದು ಏನಂತ ನಮಸ್ಕಾರ ಫ್ರೆಂಡ್ಸ್ ಇವತ್ ನಾವು ಮತ್ತೊಮ್ಮೆ ಬೆಳ್ಳಾವಿಗೆ ಬಂದಿದೀವಿ ನಮ್ ಜೊತೆ ಹರೀಶ್ ಸರ್ ಅವರಿದ್ದಾರೆ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಈ ಕಳದ್ ಬಾರಿ ಬಂದಾಗ ಬರೀ ಗಿಡಗಳನ್ನ ತೋರಿಸಿದ್ರಿ ಹಣ್ಣು ಬಿಟ್ಟಿರ್ಲಿಲ್ಲ ಈ ಸಾರಿ ಕೆಲವೊಂದು ಹಣ್ಣುಗಳನ್ನ ಬಿಡ್ತಾ ಇದಾವೆ ಮೊದ್ಲಿಗೆ ಯಾವ ಗಿಡನ ತೋರಿಸ್ತೀರಿ ಸರ್ ಫ್ರೂಟ್ ಅಲ್ಲಿ ಮೆಕ್ಸಿಕನ್ ಆಶ್ ಅಂತ ಹೇಳ್ಬಿಟ್ಟು ನೋಡಿದಿರಾ ಕಾಯಿ ಬಂದಿರ್ಲಿಲ್ಲ ಈ ಸರಿ ಕಾಯಿಗಳು ಬಂದಿದೆ ಸರ್ ಇದು ವಿಶೇಷತೆ ಏನು ಅಂತ ಅಂದ್ರೆ ಬೇರೆ ಬಟರ್ ಫ್ರೂಟ್ ಗೆ ಹೋಲಿಸ ಬೆಣ್ಣೆಹಣ್ಣಿಗೆ ಇದು ತಿಂಗಳಂಗ್ ಗಟ್ಲೆ ಇರುತ್ತೆ ಒಂದು ತಿಂಗಳಾದ್ರು ಏನು ಶೇಖರ್ ಸಿಡಬಹುದು ಮಾಮೂಲಿವಾದ್ರೆ ಒಂದು ವಾರ ಹತ್ತು ದಿನದಲ್ಲೆಲ್ಲ ಇದಾಗ್ಬಿಡುತ್ತೆ ಆಮೇಲೆ ಇದನ್ನ ಆಯಿಲ್ ಆಮೇಲೆ ಇದು ಮಖದ್ದು ಇದಕ್ಕೆಲ್ಲ ಹಚ್ಕೊಳ್ಳಕ್ಕೆ ಬಳಸ್ತಾರೆ ಚರ್ಮದ ಇದಕ್ಕೆಲ್ಲ ಫೇಶಿಯಲ್ ಆಗಿ ಸಹ ಬಳಸ್ತಾರೆ ಸರ್ ನಾಟಿ ಮಾಡಿದ ಎಷ್ಟು ತಿಂಗಳಲ್ಲಿ ಕಾಯಿ ಬರ್ತಾವ್ರಿ ಸರ್ ಒಂದು ವರ್ಷ ಒಂದು ವರ್ಷದ ಮೇಲೆ ಹತ್ತು ತಿಂಗಳಿಗೆ ಬಂದಿದೆ ಇದು ಇಲ್ಲೆಲ್ಲ ಇದೆ ಸರ್ ಇನ್ನು ದೊಡ್ಡ ಸರ್ ಇವು ದೊಡ್ಡ ಮರ ಆಗುತ್ತೆ ಸರ್ ಇದು ಇವು ಕಾಯಿಗಳು ದೊಡ್ಡ ಆಗ್ತಾವ ಕಾಯಿ ದಪ್ಪ ಬರುತ್ತೆ ಸರ್ ಇನ್ನು ಇಷ್ಟ ದಪ್ಪ ಬರುತ್ತೆ ಇದು ಅಂದ್ರೆ ಇದು ಕಮರ್ಷಿಯಲ್ ಆಗಿ ಮಾಡೋರಿಗೆ ಇದು ಅನುಕೂಲ ಸರ್ ಇದು ಬಟರ್ ಫ್ರೂಟ್ ಅಲ್ಲಿ ಕಮರ್ಷಿಯಲ್ ಆಗಿ ಮಾಡೋರ್ ಬಹಳಷ್ಟು ಲಾಭನು ಪಡ್ಕೋಬಹುದು. ಸರ್ ಇದು ಮಲಯನ್ ಅಪಲ್ ಅಂತ ಹೇಳ್ಬಿಟ್ಟು ನೀವು ಹೋ ಸರಿ ಬಂದಾಗ ಇನ್ನೂ ಹೂವಾ ಏನು ಸ್ಟಾರ್ಟ್ ಆಗಿರ್ಲಿಲ್ಲ ಹೌದ್ ಸರ್ ಬರೀ ಗಿಡಗಳ ಬಗ್ಗೆ ಮಾತ್ರ ಹೇಳಿದೆ ಇಲ್ಲಿ ನೋಡಬಹುದ್ ಇವಾಗ ಈ ಸರಿ ಹಣ್ಣೆಲ್ಲ ಫ್ರೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಸರ್ ಇದು ಇದು ಏನ್ ಸೈಜ್ ಬರ್ತಾವೆ ಸರ್ ಸರ್ ಸೇಮ್ ಒಂದು ಸೇಬ್ ಗಿಂತ ಗಾತ್ರದಲ್ಲಿ ಚಿಕ್ಕ ಬರುತ್ತೆ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಸರ್ ಇದು ಪಿಂಕ್ ಬರುತ್ತೆ ಮತ್ತೆ ರೆಡ್ ಬರುತ್ತೆ ಇದ್ರಲ್ಲಿ ಇದು ರೆಡ್ ವೆರೈಟಿ ಒಂಥರಾ ತಿಂತಾ ಇದ್ರೆ ಒಂದ್ ರೋಸ್ ತರ ಸ್ಮೆಲ್ ಬರುತ್ತೆ ಸರ್ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಇದರಲ್ಲಿ ಸರ್ ಇದೆ ಎಷ್ಟು ದಿನ ಕಾಯಿ ಬಿಟ್ಟಿದೆ ಸರ್ ಸರ್ ಮೂರ್ ವರ್ಷ ಬೇಕಿದೆ ಮೂರ್ ವರ್ಷ ಮೂರ್ ವರ್ಷ ಬೇಕಿದೆ ಈ ಕಡೆ ಎಲ್ಲಾ ಬಿಟ್ಟಿದಾವೆ ಇಲ್ಲೆಲ್ಲ ಇದೆಲ್ಲ ಸರ್ ಇಲ್ಲಿ ಕೆಳಗಡೆ ಇದೆ ನೋಡಿ ಸರ್ ಹೌದು ಸರ್ ಇದು ಸರ್ ನೀವು ವಿಡಿಯೋ ಮಾಡಿದ್ರೆ ಯಾವಾಗ ಕಾಯಿಗಳು ಇರ್ಲಿಲ್ಲ ಆಮೇಲೆ ಇವಾಗಲೂ ಅಷ್ಟೇ ಸರ್ ಕಾಯಿಗಳೆಲ್ಲ ಕೊಟ್ಬಿಟ್ಟಿದೆ ಇದು ಮಾರಾಟ ಮಾಡ್ಬಿಟ್ಟಿದೀವಿ ಇವಾಗ ನೋಡ್ತಾ ಇದೀರಲ್ಲ ನೀವು ಇದು ಪನ್ನೇರಳೆ ಅಂತ ಹೇಳ್ಬಿಟ್ಟು ಇದೇನು ಇದರ ವಿಶೇಷತೆ ಏನ್ ಸರ್ ಈ ಗುಲಾಬಿ ಹೂವಿನ ಪರಿಮಳ ಬರುತ್ತೆ ಸರ್ ತಿಂತಾ ಇದ್ರೆ ತಿಂತಾ ಇದ್ರೆ ಆಮೇಲೆ ರೈತರು ನೀರನ್ನು ಸಹ ಕೇಳಲ್ಲ ಸರ್ ಇದು ಹೆಚ್ಚಿಂದಾಗಿ ರೈತರು ಇದನ್ನ ಕಮರ್ಷಿಯಲ್ ಆಗಿ ಮಾಡಿದ್ರೆ ನಮ್ಮ ಬೆಂಗಳೂರು ಸಿಟಿ ಮಾರ್ಕೆಟ್ ಅಲ್ಲೆಲ್ಲ ನಾನೂರು ರೂಪಾಯಿ ವರೆಗೂ ಸರ್ ಸೇಲ್ ಆಗುತ್ತೆ ಕೆಜಿಗೆ ಸೇಲ್ ಆಗುತ್ತೆ ನಾನೂರು ರೂಪಾಯಿ ಇಲ್ಲಿ ಒಂದ್ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ನಾನು ಕೊಡ್ತೀನಿ ಸರ್ ಅವ್ರಿಗೆ ಹಣ್ಣೆಲ್ಲ ಖಾಲಿ ಆಗಿದೆ ಲಾಸ್ಟ್ ಮೂಮೆಂಟ್ ಇದು ಹಾ ಸರ್ ನೀವು ಇದನ್ನ ತಿನ್ಬಿಟ್ಟು ಆಮೇಲೆ ಒಂದ್ಸರಿ ಹೇಳಿ ಸರ್ ನನಗೆ ಯಾವ ತರ ಇರುತ್ತೆ ಅಂತ ಹೇಳಿ ಸರ್ ಪನ್ನೇರಳೆ ಪನ್ನೇರಳೆ ಸರ್ ಇದು ಒಂದು ಪಾಲ್ಸಾ ಅಂತ ಹಣ್ಣಿನ ಗಿಡ ಇದ್ರ ವಿಶೇಷತೆ ಏನು ಅಂತಂದ್ರೆ ನೀವು ಹುಣಸೆಣ್ಣ ತಿಂತೀರ ನೀವು ಸರ್ ಆ ಹುಣಸಣ್ಣ ಒಂದ್ಸರಿ ಸ್ವೀಟ್ ನೋಡಿ ಸರ್ ಇಲ್ಲೆಲ್ಲ ಸ್ಟಾರ್ಟ್ ಆಗಿದೆ ಸರ್ ಇದು ಆಗುತ್ತೆ ಸರ್ ಅಂದ್ರೆ ಸ್ವೀಟ್ ಆಗುತ್ತೆ ಮತ್ತೆ ಅದು ಅಷ್ಟು ಟೇಸ್ಟ್ ಇರುತ್ತೆ ಗಾತ್ರದಲ್ಲಿ ಹಣ್ಣು ಮಾತ್ರ ಇದು ತಿನ್ನ ಮಾತ್ರ ಬಹಳ ರುಚಿಯಾಗಿರುತ್ತೆ ಇದು ಇದು ಮಕ್ಕಳುಗಳು ಅಂತನ್ನ ಚಿಕ್ಕ ಪುಟ್ಟ ಮಕ್ಕಳುಗಳಿಗೆ ಬಹಳ ಇಷ್ಟ ಪಟ್ಟು ತಿಂತಾರೆ ಸರ್ ಇದು ಆಮೇಲೆ ಪಕ್ಷಿಗಳು ಮೇನ್ ಆಗಿ ಅವು ತಿನ್ಬೇಕು ಪಕ್ಷಿಗಳು ತುಂಬಾ ತಿಂತಾ ಇದ್ದಾರೆ ಹಾ ತಿಂತಾ ಇದ್ದಾರೆ ನೀವು ನೋಡಿದ್ರಲ್ಲ ಸರ್ ಇವಾಗ ಟೇಸ್ಟ್ ಚೆನ್ನಾಗಿದೆ ನಿಮ್ಗೆ ಕಮರ್ಷಿಯಲ್ ಆಗಿ ಎಲ್ಲ ಮಾಡಕ್ಕಲ್ಲ ಸುಮ್ನೆ ಮನೆ ಬಳಕೆಗೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಎಲ್ಲಾ ಇಷ್ಟ ಆಗ್ತದೆ ಸರ್ ತುಂಬಾ ಇಷ್ಟ ಆಗ್ತದೆ ತಿನ್ನಕ್ ಬಹಳಷ್ಟು ರುಚಿ ಇರುತ್ತೆ ಸರ್ ಹೌದು ಸರ್ ಸರ್ ಇದು ಸ್ಟಾರ್ ಫ್ರೂಟ್ ಅಂತ ಹೇಳ್ಬಿಟ್ಟು ಸ್ವೀಟ್ ಕ್ಯಾರಂಬಲ್ ಅಂತ ಕರೀತಾರೆ ಕನ್ನಡದಲ್ಲಿ ನಕ್ಷತ್ರ ಹಣ್ಣು ಅಂತ ಕರೀತಾರೆ ಗೊತ್ತಿಲ್ಲ ಇದ್ರಲ್ಲಿ ಹುಳಿ ಒಂದ್ ವೆರೈಟಿ ಬರುತ್ತೆ ಸ್ವೀಟ್ ಒಂದ್ ವೆರೈಟಿ ಬರುತ್ತೆ ಆಮೇಲೆ ದೊಡ್ಡ ಸೈಜ್ ಬಂದು ಮಲೇಷಿಯನ್ ಜಾಯಿಂಟ್ ಕೆರಂಬಲ ಅಂತ ಬರುತ್ತೆ ಆ ತಳಿನಲ್ಲಿ ಒಂದ್ ಇನ್ನೂರು ಗ್ರಾಮ್ ವರ್ಗು ಕಾಯಿ ಬರುತ್ತೆ ಇವು ಮಾಮೂಲಿ ಸಾಧಾರಣ ಇರೋದ್ರಿಂದ ಒಂದು ಐವತ್ತು ಗ್ರಾಮ್ ನೂರು ಗ್ರಾಮ್ ವರ್ಗು ತಲುಪುತ್ತೆ ಸರ್ ಇದು ನಾವ್ ಏನು ಅಂತಂದ್ರೆ ಹಚ್ಚಿದಾಗ ನಿಮಗೆ ನಕ್ಷತ್ರ ಏನ್ ಕಾಣಿಸುತ್ತೆ ಅದೇ ಆಕಾರದಲ್ಲಿ ಸ್ಟಾರ್ ಟೈಪ್ ಸ್ಟಾರ್ ಟೈಪ್ ಅಲ್ಲಿ ಕಾಣಿಸುತ್ತೆ ಹ್ಮ್ ಇದು ಉಳಿನಾ ಸ್ವಿಟ್ ಆ ಸರ್ ಇದು ಸರ್ ಇದು ಮಾವುಲಿ ಮಿಯಾಜಾಕಿ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ ಸರ್ ಇದು ಇದು ಏನೋ ಮೊನ್ನೆ ಬಾಗಲಕೋಟೆ ಲೋ ಇಲ್ಲೋ ಪ್ರದರ್ಶನ ಕೆಟ್ಟಿದ್ರು ಅಂತ ನೀವೇ ಕೊಪ್ಪಳದಲ್ಲಿ ಇದು ರೇಟ್ ಬಂದು ಎರಡ್ ಎಷ್ಟು ಎರಡ್ ಲಕ್ಷನ ಎಷ್ಟು ಹೇಳಿದ್ರಲ್ಲ ಎರಡುವರೆ ಲಕ್ಷ ಒಂದ್ ಕೆಜಿ ಹಣ್ಣಿಗೆ ಕೆಜಿ ಹಣ್ಣಿಗೆ ಗಿಡ ಬಂದು ಬೇರೆ ಅವರೆಲ್ಲ ಹೇಳ್ತಾರೆ ಸರ್ ಹದಿನೈದ್ ಸಾವಿರ ಇಪ್ಪತ್ತ ಸಾವಿರ ಎಲ್ಲ ಸುಳ್ಳೋದು ಒಂದೂವರೆ ಸಾವಿರ ಒಂದ ಸಾವಿರದ ಏಳ್ನೂರು ಈ ರೇಟ್ ಅಲ್ಲಿ ಎಲ್ಲ ಸಿಗುತ್ತೆ ಗಿಡ ಗಿಡಗಳು ನಾವು ಕೇರಳ ಹೋದಾಗ ಇದನ್ನ ತಗೊಂಡಿದೀವಿ ಸರ್ ಒಂದೂರೆ ಸಾವಿರ ಕೊಟ್ಬಿಟ್ಟು ತಗೊಂಡಿದ್ದೀವಿ ಓಕೆ ಯಾರಾದ್ರು ನಮ್ ಫ್ರೆಂಡ್ಸ್ ಗೆ ಬೇಕಾದ್ರೆ ತರ್ಸ್ಕೊಡ್ರಿ ಸರ್ ನೋಡೋಣ ಸರ್ ಟ್ರೈ ಮಾಡ್ತೀನಿ ನಾನ್ ಫಸ್ಟ್ ಹಾಕ್ಕೊಳಣ ಅಂತ ಹೇಳ್ಬಿಟ್ಟು ಓಕೆ ಸರ್ ಸರಿ ಸರ್ ಸರ್ ಮುಂಚೆ ನೀವು ವಿಡಿಯೋ ಮಾಡಿದಾಗ ನೂರ ನಲ್ವತ್ತು ವೆರೈಟಿ ಇತ್ತು ಗಿಡಗಳು ಇವಾಗ ಬಂದು ತಿರ್ಗಾ ಮತ್ತೆ ನೂರ ಇಪ್ಪತ್ತು ವೆರೈಟಿ ಸಿಕ್ಕಿದೆ ಸರ್ ಎಕ್ಸ್ಟ್ರಾ ನೂರ ಇಪ್ಪತ್ತು ವೆರೈಟಿ ಸಿಕ್ಕಿದೆ ಅದರಲ್ಲಿ ಸುಮಾರು ವೆರೈಟಿ ಅಂತಂದ್ರೆ ಇವಾಗ ಬಟರ್ ಫ್ರೂಟ್ ಅಲ್ಲನೆ ಒಂದು ಆರು ವೆರೈಟಿ ಸಿಕ್ಕಿದೆ ಸರ್ ನನಗೆ ಮೆಕ್ಸಿಕನ್ ಯಾಶು ಲಂಬಾ ಜಮ್ಮಾಶು ಜಮ್ಮೆ ಹಸು ಪಿಂಕಟ್ ರೀಡು ಆಮೇಲೆ ಬೋತ್ಸವ ಸೀಡ್ಲೆಸ್ ಸರ್ ಬೀಜನೆ ಬರಲ್ಲ ಆತರ ಸಿಕ್ಕಿದೆ ಆಮೇಲೆ ಇದು ಬಂದು ಕುಪಾಸು ಅಂತ ಸರ್ ಇದು ಕುಪಾಸು ಕುಪಾಸು ಅಂತ ಹೇಳಿ ಸಪೋರ್ಟ್ ಫ್ಯಾಮಿಲಿ ಸೇರಿದಂತ ಒಂದ್ ಗಿಡ ಸರ್ ಇದು ಕಾಯಿ ಬಂದ್ ಅಪ್ಪ ಬರುತ್ತೆ ಟೇಸ್ಟ್ ನೋಡ್ಬೇಕು ಸರ್ ಆಮೇಲೆ ಇನ್ನೂ ನಮ್ಮಲ್ಲಿ ಆಗಿಲ್ಲ ಎಲ್ಲೂ ನೋಡ್ಬೇಕು ಆಮೇಲೆ ಸೀಡ್ಲೆಸ್ ಮೊಬೈಲ್ ಅಂತ ಹೇಳ್ಬಿಟ್ಟು ನೀವ್ ನೋಡ್ತಾ ಇರ್ಬೋದು ವಿಲ್ವೆಟ್ ಅಪಲ್ ಅಂತ ಕರೀತೀವಿ ಪೀಚ್ ಬಂದಿದೆ ಗಿಡದಲ್ಲೇನೆ ಪೀಚ್ ಆಗ್ಬಿಟ್ಟಿದೆ ಸರ್ ಇದು ಇವೆಲ್ಲ ಎಕ್ಸಾಟಿಕ್ ಫ್ರೂಟ್ಸ್ ಸ್ವಲ್ಪ ಕಾಸ್ಟ್ ಇರ್ತವೆ ನಮ್ಮಲ್ಲಿ ಪ್ರಯತ್ನ ಪಟ್ಟು ನೆಕ್ಸ್ಟ್ ಯಾರಿಗಾದ್ರೂ ಗಿಡ ಮಾಡ್ಬೇಕಾದ್ರೆ ಹೇಳ್ತೀನಿ ಅಂತ ಇರ್ತಾರಲ್ಲ ಅವರು ಮಾಡ್ಲಿ ಅಂತ ಹೇಳಿ ಹೇಳ್ತೀನಿ ಸರ್ ಬನ್ನಿ ಸರ್ ಇದು ಜಮೈಕನ್ ಸ್ಟಾರ್ ಆಪಲ್ ಅಥವಾ ಮಿಲ್ಕ್ ಫ್ರೂಟ್ ಅಂತ ಕರೀತಾರೆ ಓ ಹೇಳಿದೆ ನಿಮ್ಗೆ ನೋಡಿ ಇಲ್ಲಿ ಹಸಿರು ಇರುತ್ತೆ ಒಣಗಿರೋ ತರಗಿರೋ ಕೆಳಗಡೆ ಒಣಗಿರೋ ತರ ಕಾಣುತ್ತೆ ಮೇಲ್ಗಡೆ ಹಚ್ಚಗಿದೆ ನೋಡಿ ಸರ್ ಇವಾಗ ಫ್ಲವರಿಂಗ್ ಎಲ್ಲ ಪೂರ್ತಿ ಸ್ಟಾರ್ಟ್ ಆಗ್ತಾ ಇದೆ ಇದು ಚಿಕ್ಕ ಚಿಕ್ಕದಾಗಿ ಕೈಮಿತ ಅಂತಾನೂ ಕರಿತಾರೆ ಸರ್ ಇದು ಸೈಂಟಿಫಿಕ್ ನೇಮ್ ಹಣ್ಣ್ ತಿನ್ನಕ್ಕೆ ನಿಮ್ಗೆ ಸೇಬ್ ಏನಿರುತ್ತೆ ಆ ಆಕಾರದಲ್ಲಿ ಬರುತ್ತೆ ಸೇವಿಂಗ್ ಸೈಜ್ ಸೇವಿಂಗ್ ಸೈಜ್ ಬರುತ್ತೆ ನಾವ್ ಅದನ್ನ ಸೆಂಟ್ರಲ್ ಕುಯ್ದ್ಬಿಟ್ಟು ಸಿಪ್ಪೆ ಇದು ಚಮಚ ಇರತ್ತಲ್ಲ ಸರ್ ಈ ತರ ತಕ್ಕೊಂಡ್ ತಿನ್ಬೇಕಾದ್ ಜ್ಯೂಸ್ ಆಗಿಯೂ ಸಹ ಬಳಸಬಹುದು ಇದು ಸಖತ್ ಟೇಸ್ಟ್ ಇರುತ್ತೆ ಸರ್ ಇದು ಕಮರ್ಷಿಯಲ್ ಆಗು ಸಹ ಮಾಡ್ಕೋಬಹುದು ಇದು ಯಾರ್ ಬೇಕಾದ್ರು ರೇಟ್ ಚೆನ್ನಾಗಿ ರೇಟ್ ಚೆನ್ನಾಗಿರುತ್ತೆ ಸರ್ ನೀವು ಹೋದ್ ಸರಿ ಪೀನೆಟ್ ಅಂತ ಕೇಳಿದ್ರಿ ಕಡಲೆ ಬೀಜ ಅಂತ ಹೇಳಿ ಬಿಟ್ಟಿರ್ಲಿಲ್ಲ ಇವಾಗ ಕಡಲೆ ಬೀಜ ಹೂವ ಸ್ಟಾರ್ಟ್ ಆಗಿದೆ ನೋಡಿ ಸರ್ ಈಗ ಪೀನಟ್ ಅಂತ ಅಂದ್ರೆ ಕಡ್ಲೆ ಬೀಜದ ಫ್ಲವರ್ ಬರುತ್ತೆ ಕಾಯಿ ನೋಡಬಹುದು ನೀವು ಇಲ್ಲಿ ಇನ್ನು ದಪ್ಪ ಆಗ್ಬೇಕು ಇದು ಆರೆಂಜ್ ಕಲರ್ ಬರುತ್ತೆ ಅವಾಗ್ ತಿನ್ನೋಕು ಚೆನ್ನಾಗಿರುತ್ತೆ ಸರ್ ಇದು ಹ್ಮ್ ಬಿಡ್ತಾ ಇದೆ ಸರ್ ಹೂವ ಬರ್ತಾ ಇದೆ ಪೀನಟ್ ಬಟರ್ ಪೀನಟ್ ಬಟರ್ ಅಂತ ಸ್ವೀಟ್ ಆಗಿರುತ್ತೆ ಸರ್ ಇದು ಸ್ವೀಟ್ ಆಗಿರುತ್ತೆ ಸರ್ ತಿನ್ನಕ್ ಬಹಳ ರುಚಿ ಇರುತ್ತೆ ಸರ್ ನನ್ನತ್ರ ಹತ್ರ ವಾಟರ್ ಅಲ್ಲಿ ಹದಿಮೂರ್ ವೆರೈಟಿ ಇದೆ ಅಂತ ಹೇಳಿದ್ದೆ ಅದ್ರಲ್ಲಿ ಇದ್ ಬಂದ್ಬಿಟ್ಟು ಥಾಯ್ಲೆಂಡ್ ರೆಡ್ ಚಂಬಾ ಅಂತ ಇದು ರೆಡ್ ವಾಟರ್ ಆಪಲ್ ರೆಡ್ ವಾಟರ್ ಆಪಲ್ ಸರ್ ನೀವು ನೋಡ್ತಾ ಇರ್ಬೋದು ಗಾತ್ರ ಎಲ್ಲ ಗಾತ್ರ ಎಲ್ಲ ಏನಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ಆಮೇಲೆ ಪಕ್ಷಿಗಳೆಲ್ಲ ಉದ್ರಸ್ತವೆ ಸರ್ ಸ್ವಲ್ಪ ಇದು ಕೆಳಗಡೆ ತುಂಬಾ ಸರ್ ಎರಡ್ ಗಿಡನೂ ಕೊಟ್ಟಿದ್ದೀನಿ ಗಿಡಕ್ಕೆ ಆರ್ ಸಾವಿರ ರೂಪಾಯಿನ ಬಂದಿತ್ತು ಸರ್ ತುಂಬಾ ಒಳಗಡೆ ತುಂಬಾ ಇದೆ ಸರ್ ಇಲ್ಲಿ ನೋಡಬಹುದು ನೀವು ಗೊಂಚ್ ಗೊಂಚ್ಲು ಕಾಣಿಸ್ತಾ ಇದೆ ನೋಡಿ ಚಿಕ್ಕ ಬಟ್ಟೆ ಬಿಟ್ಬಿಟ್ಟಿದೆ ಪಕ್ಷಿಗಳೆಲ್ಲ ತಿಂತಾವೆ ಸರ್ ತುಂಬಾ ಹ್ಮ್ ಪಕ್ಷಿಗಳು ಅವು ತಿನ್ಬೇಕು ಸರ್ ಮೇನ್ ಆಗಿ ನಮಗೆ ತಿಂದ್ರೆ ನಮಗೂ ಒಂಥರಾ ಖುಷಿ ಸರ್ ಅದು ಅಂದ್ರೆ ಕಮರ್ಷಿಯಲ್ ಆಗಿ ಹೆಚ್ಚಿಂದಾಗಿ ಮಾಡಕ್ ಹೋಗ್ಬಾರದು ಸರ್ ಇದನ್ನ ಸ್ವಲ್ಪ ಗಿಡಗಳ್ನ ನಾಕ್ ಹೇಳ್ಬೇಕಷ್ಟೇ ಮಾರ್ಕೆಟಿಂಗ್ ಇದೆ ಸರ್ ಅದಕ್ಕೆ ಮಾರ್ಕೆಟಿಂಗ್ ಇದೆ ಸರ್ ಅವರೇ ಬಂದು ತಗೊಂಡ್ ಹೋಗ್ತಾರೆ ಆಮೇಲೆ ನಿಮ್ಮ ಭಾಗದಲ್ಲಿ ಎಲ್ಲರಿಗೂ ಪ್ರಯತ್ನ ಪಡ್ತಾ ಇದ್ದಾರೆ ಮಾಡ್ಬಹುದು ಇದನ್ನೂ ಸರ್ ವಾಟರ್ ಅಪಲ್ ಇತರ ಎಲ್ಲ ಬೆಳ್ಕೊಂಡ್ರೆ ಆಗುತ್ತೆ ಸರ್ ಸಹ ಪಡ್ಕೊ ಪಡ್ಕೋಬಹುದು ಇದ್ರಲ್ಲಿ ದಲಾರೆ ಅಂತ ಬರುತ್ತೆ ಸರ್ ಗಿಡ ಬಂದು ಏಳ್ನೂರು ರೂಪಾಯಿ ಅದು ಉದ್ದ ಬರುತ್ತೆ ಲಾಂಗ್ ಲಾಂಗ್ ಬರುತ್ತೆ ಸರ್ ಸ್ವಲ್ಪ ಅದ್ರ ಇನ್ನೊಂದು ಹನಿ ವಾಟರ್ ಅಪಲ್ ಅಂತ ಬರುತ್ತೆ ಹನಿ ಅಂತಂದ್ರೆ ಜೇನ್ ತರ ಫ್ಲವರ್ ಇರುತ್ತೆ ಆಮೇಲೆ ಸ್ವೀಟ್ ಬಾರ್ಬಿ ಅಂತ ಬರುತ್ತೆ ಆಮೇಲೆ ಕಿಂಗ್ ಕಾಂಗ್ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ ಗಾತ್ರದ್ದು ಅವೆಲ್ಲ ವೆರೈಟಿ ಮನೆ ಕಲೆಕ್ಟ್ ಸರ್ ಮಾಡಿದ್ರಲ್ಲಿ ಹೂವಿನ ಗಿಡ ಸರ್ ಇದು ಹಣ್ಣಿನ ಗಿಡ ಇದು ನಿಮಗೆ ನೋಡಕ್ಕೆ ಹೂವಿನ ಗಿಡ ತರ ಕಾಣಿಸ್ತಾ ಇದೆ ಇದು ಬ್ಲಾಕ್ ಬೆರಿ ಜಾಮ್ ಅಂತ ಹೇಳ್ಬಿಟ್ಟು ಸರ್ ಹೋದ್ ಸರಿ ಬಂದಾಗ ನೀವು ನೋಡಿದ್ರಿ ಆದ್ರೆ ಹೂವ ಕಾಯಿ ಇನ್ನು ಬಂದಿರ್ಲಿಲ್ಲ ಎಷ್ಟು ಹೂ ಬಿಟ್ಟಿದೆ ಅಲ್ಲ ಸರ್ ಇದು ಸಿಕ್ಕಾಬಟ್ಟೆ ಬಿಡುತ್ತೆ ಸರ್ ಇದೆಲ್ಲ ಹಣ್ಣು ತಿನ್ನಕೊಂತರ ಚಾಕ್ಲೇಟ್ ತಿನ್ನಂಗ್ ಆಗುತ್ತೆ ಸರ್ ಇದು ಇಷ್ಟೇ ಅರ್ಶನ ಕಲರ್ ಬರುತ್ತೆ ಹಣ್ಣು ಈ ಎಲ್ಲ ಹೂವ ಆಗುತ್ತೆ ಫಸ್ಟ್ ಆಮೇಲೆ ಅರ್ಶನ ಕಲರ್ ಹಣ್ಣು ಬರುತ್ತೆ ಸರ್ ಅದು ಅದ್ರ ಒಳಗಡೆ ಕುಯ್ದ್ರೆ ಫುಲ್ ಬ್ಲಾಕ್ ಅಲ್ಲಿ ಹಣ್ಣು ಇರುತ್ತೆ ಸರ್ ತಿನ್ನಕ್ಕೆ ಒಳ್ಳೆ ಸಕ್ಕತ್ತು ಟೇಸ್ಟ್ ಇರುತ್ತೆ ಆಮೇಲೆ ಐಸಲ್ ಎಲ್ಲ ಬಳಸ್ತಾರೆ ಸರ್ ಇದು ಚೆನ್ನಾಗಿರುತ್ತೆ ಅಂದ್ರೆ ಕಮರ್ಷಿಯಲ್ ಪ್ಲಾಂಟ್ ಅಲ್ಲ ಇದೆಲ್ಲ ಸರ್ ಬಾರ್ಬೋಡ ಚರಿ ಅಂತ ಹೇಳ್ಬಿಟ್ಟು ಓಸರಿ ವಿಡಿಯೋದಲ್ಲಿ ಕಾಯಿ ಬಿಟ್ಟಿರ್ಲಿಲ್ಲ ಇನ್ನೊಂದು ಇವಾಗ ನೀವು ನೋಡಬಹುದು ಸರ್ ಇದು ಅಣ್ಣ ಬಿಟ್ಟಿದೆ ಇದೇನು ಅಂತಂದ್ರೆ ಸ್ವೀಟ್ ಇರುತ್ತೆ ಉಳಿ ಬರುತ್ತೆ ಇನ್ನೊಂದು ಸ್ವೀಟ್ ಚೆರಿ ಇದೆ ಅದು ಸ್ವೀಟ್ ಇರುತ್ತೆ

ಒಂದ್ ಏಲಕ್ಕಿ ಕಾಯಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರೆ ನೀವೆಲ್ಲೂ ಜ್ಯೂಸ್ ಇದನ್ನ ಟೇಸ್ಟ್ ಮಾಡಿರಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಸರ್ ಒಂದ್ಸರಿ ಟ್ರೈ ಮಾಡಿ ಇವಾಗ ತಾಂಡ ಜನಗಳಿಗೂ ಸ್ವಲ್ಪ ಪಾಪ ಯಾರಾದ್ರೂ ನಿಮ್ ಸರ್ ಫ್ರೆಂಡ್ ಸರ್ಕಲ್ ಎಲ್ಲ ಕೊಟ್ರೆ ಅವರು ಟೇಸ್ಟ್ ಮಾಡ್ಲಿ ಸರ್ ಇದು ವೆರಿಗೇಟೆಡ್ ಸೀಬೆ ಅಂತ ಹೇಳ್ಬಿಟ್ಟು ಹೋದ್ ಸರಿ ನಾನು ಮೋಸ್ಟ್ಲಿ ಗಿಡ ಹಾಕಿದ್ ಮೇಲೂ ಹಾಕಿದ ಒಂದ್ ಆರ್ ತಿಂಗಳು ವರ್ಷದಲ್ಲೆಲ್ಲ ಕಾಯಿ ಬಂದಿದೆ ನೋಡಿ ಸರ್ ಈ ಅಲೆಗಳು ಏನ್ ಆಕಾರ ಇದೆ ಈ ಕಾಯಿ ಸಹ ಅದೇ ಅದೇ ತರ ಇದೆ ನೋಡಿ ಸರ್ ಒಳಗಡೆ ಪೂರ್ತಿ ಇದೇ ತರ ಆಕಾರದಲ್ಲಿ ಇರುತ್ತೆ ಒಳಗಡೆ ಮಾತ್ರ ಬಂದು ಪಿಂಕ್ ಇರುತ್ತೆ ಸರ್ ಪಿಂಕ್ ಕಲರ್ ಹಣ್ಣೆಲ್ಲ ತಿಂದಿದೀವಿ ಚೆನ್ನಾಗಿರುತ್ತೆ ಸರ್ ಇದು ಸರ್ ಹೋದ್ ಸರಿ ನೀವು ನೋಡಿದಾಗ ಇದು ಕಾಯಿ ಆಗಿರ್ಲಿಲ್ಲ ಫ್ಲವರಿಂಗ್ ಆಗಿರ್ಲಿಲ್ಲ ಯಾವ ಗಿಡ ಸರ್ ಇದು ಸೈಲನ್ ಆಲಿವ್ ಅಂತ ಕರಿತಾರೆ ಸರ್ ಇದು ಕೋಲ್ಕತ್ತಾದಲ್ಲೆಲ್ಲ ಜಲಪಾಯಿ ಅಂತ ಹೆಸರು ಇರುತ್ತೆ ಹೆಸರಿಂದ ಕರಿತಾರೆ ಏನ್ ಬಳಕೆ ಅಂತಂದ್ರೆ ಉಪ್ಪಿನಕಾಯಿ ಬಳಸತರ ಸರ್ ಇದನ್ನ ಇದನ್ನ ಉಲ್ಲೆ ಸರ್ ಸಿಕ್ಕಬಟೆ ಬಿಟ್ಟಿದೆ ಸರಿ ಸರಿ ಓಸರಿ ಎಲ್ಲಾ ಕಾಯಿ ಬಿಟ್ಟಿದ್ದು ನಮ್ಮ ಮನೇಲಿ ಉಪ್ಪಿನಕಾಯಿ ಇದನ್ನ ಮಾಡ್ಸಿದ್ರಿ ಸರ್ ಪಿಕ್ಕಲ್ ಅಂತ ಚೆನ್ನಾಗಿ ಬರ್ತ ಸರ್ ಚೆನ್ನಾಗಿರುತ್ತೆ ಸರ್ ಇದು ಹ ಹ ಕೋಲ್ಕತ್ತಾದಲ್ಲಿ ಮಾತ್ರ ಹೆಚ್ಚಿಂದ ಬೆಳಿತಾರೆ ಇದನ್ನ ಹ ಹ ಆಮೇಲೆ ಇನ್ನೊಂದು ಆಲಿವೆದ ಸರ್ ಆ ಆಲಿವೆಲ್ಲಿ ಆಲಿವ ಆಯಿಲ್ ಮಾಡ್ತಾರೆ ಅದು ಆ ಗಿಡನ ಸಹ ಹಾಕಿದೀನಿ ನಾನು ಸರ್ ಇದು ನೀವು ವಿಡಿಯೋ ಮಾಡಿದಾಗ ಗಿಡ ಮಾತ್ರ ನೋಡಿದ್ರಿ ಹೌದು ಸರ್ ನಿಮ್ಗೆ ಕಾಯಿ ಮುಂದಿನ ಸರಿ ತೋರಿಸ್ತೀನಿ ಬನ್ನಿ ಅಂತ ಹೇಳಿದೆ ವೆರೈಟಿ ಯಾವ ಸರ್ ಇದು ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಎಷ್ಟು ದಿನದ ಗಿಡ ಸರ್ ಸರ್ ಒಂದು ಒಂದೂವರೆ ವರ್ಷ ಆಗ್ತಾ ಬಂತ ಅವಾಗ ನಿಮ್ಗೆ ಬರೋ ಇದನ್ನ ಮಾತ್ರ ಗಿಡ ತೋರಿಸಿದೆ ಪೀಚ್ ಬಂದಿತ್ತು ಸರ್ ಪೀಚ್ ಬಂದಿತ್ತು ಅನ್ಸುತ್ತೆ ಇವಾಗ ನಿಮಗೆ ಕಾಯಿನ ತೋರಿಸ್ತೀನಿ ಸರ್ ಇಲ್ಲಿ ಇಷ್ಟು ಚಿಕ್ಕದಲ್ಲಿ ಒಂದೂವರೆ ವರ್ಷದಲ್ಲೇ ಇಷ್ಟು ಚಿಕ್ಕ ಗಿಡದಲ್ಲಿ ಕಾಯಿ ಬರುತ್ತೆ ಅಂತಾರಲ್ಲ ಈ ತಳಿ ವೈಶಿಷ್ಟ್ಯನೆ ಅಷ್ಟು ಸರ್ ಇದು ಕಮರ್ಷಿಯಲ್ ಆಗಿ ಮಾಡಿದ್ರೆ ರೈತರಿಗೆ ಬಹಳ ಅನುಕೂಲ ಇದೆ ಸರ್ ಇದು ಏನು ಅಂತಂದ್ರೆ ಹದಿನೈದು ಬೈ ಹದಿನೈದರಲ್ಲಿ ಹಾಕಬಹುದು ಬ್ಯಾರೆ ಅಲಸಗಳೆಲ್ಲ ಏನು ಅಂತಂದ್ರೆ ಇಪ್ಪತ್ತೈದು ಅಡಿ ಬೇಕು ಅಂದ್ರೆ ಇದು ಜಾಸ್ತಿ ಹೈಟ್ ಆಗಲ್ಲ ಹೈಟ್ ಆಗಲ್ಲ ಸರ್ ಒಂದು ಹದಿನೈದರಿಂದ ಇಪ್ಪತ್ತಡಿ ಹೋಗ್ಬಹುದು ಗಾತ್ರದಲ್ಲಿ ಬಂದು ಮರ ಇಷ್ಟ ದಪ್ಪ ಆಗುತ್ತೆ ಅಷ್ಟೇ ಸರ್ ಇದನ್ ಮಾಡೋದು ಒಬ್ಬರು ಹದಿನೈದು ಹದಿನೈದು ಅಡಿಗೆ ಹಾಕೊಂಡ್ರೆ ಬೇಜಾನ್ ಗಿಡ ಕುಂಡಿಸಬಹುದು ಒಂದ್ ಇನ್ನೂರು ಗಿಡ ಒಂದ್ ಎಕರೆ ಮಾಡಬಹುದು

ಸರ್ ಇದೊಂದೊಂದು ಕಾಯಿ ಬಂದು ಐವತ್ತು ರೂಪಾಯಿ ಎಲ್ಲಾ ಕೊಡ್ತಾ ಇದೀವಿ ನಾವು ನಮ್ಮಲ್ಲಿ ಕೆಳಗಡೆ ಮರ ಇದೆಯಲ್ಲ ಆರದೆಲ್ಲ ಒಂದ್ ಐವತ್ ರೂಪಾಯಿ ರೀತಿ ಕೊಡ್ತಾ ಇದೀವಿ ನೂರು ಇನ್ನೂರು ಸರ್ ಸೀಸನ್ ಅಲ್ಲಿ ಒಂದ್ ಟೈಮ್ ಇಲ್ಲಿ ಬಂದಾಗ ಯಾರನ್ನ ಬರ್ತಾರ ಅವ್ರ ಹತ್ರ ತಾಳಕಾಲ ಒಂದ್ ಐವತ್ ರೂಪಾಯಿ ರೇಂಜಲ್ಲಿ ಸುಮ್ನೆ ಕೊಡ್ತಾ ಇರ್ತೀವಿ ಅಷ್ಟೇ ಸರ್ ಒಟ್ಟಿನಲ್ಲಿ ವಿಯೆಟ್ನಾಂ ಸೂಪರ್ ಅಲ್ಲಿ ಮಾಡಿದ್ರೆ ಬೇಗ ಫಲ ಫಲ ಬರುತ್ತೆ ಅಂದ್ರೆ ಒಂದ್ ವರ್ಷದಲ್ಲೆಲ್ಲ ನಿಮ್ಗೆ ಪೀಚ್ಗಳು ಅಂತ ಬರ್ತಿದಾವಲ್ಲ ಅವನ್ನ ಕಿತ್ತಾಕಳ್ ತಗೋಬೇಕು ಒಂದೂವರೆ ವರ್ಷದಲ್ಲಿ ನಿಮಗೆ ಬೇಕು ಅಂತಂದ್ರೆ ಒಂದ್ ಎರಡು ಮಾತ್ರ ಕಾಯಿ ಉಳಿಸ್ಕೋಬಹುದು ನಂತರದ ದಿನಗಳಲ್ಲಿ ಮೂರು ವರ್ಷ ಆದ್ಮೇಲೆ ನಿಮ್ಗೆ ಐವತ್ತು ಕಾಯಿ ಮೇಲ್ಪಟ್ಟ ಬರುತ್ತೆ ಒಂದು ಗಿಡದಲ್ಲಿ ಅವಾಗ ಎಕರೆಗಟ್ಟಲೆ ಮಾಡಿದಾಗ ನೀವ್ ಅದನ್ನ ಅಂದಾಜು ಎಲ್ಲ ಮಾಡ್ಕೊಂಡಾಗ ಎಷ್ಟು ಆದಾಯ ಬರ್ಬೋದು ಅಂತ ಮಾಡ್ಬೋದು ನಿಮ್ಮಲ್ಲೂ ಸಹ ಸುಮಾರು ಜನ ತಾಂಡು ಹೋಗಿದ್ದಾರೆ ಸರ್ ಎಲ್ಲ ಕ್ಲೈಮೇಟ್ ಅಲ್ಲಿ ಬೆಳವ ಸರ್ ಎಲ್ಲಾ ಕ್ಲೈಮೇಟ್ ಅಲ್ಲೂ ಬೆಳಿಬಹುದು